ಕುಮಾರಸ್ವಾಮಿ ಈ ತರ ರಿಯಾಕ್ಟ್ ಅವ್ರದ್ದು ಬಿಡಿ ಅವ್ರದ್ದು ಬಿಡಿ ಪಾಪ ಅವ್ರದ್ದೇನ ಅವ್ರ ರಾಜಕೀಯ ಸಿದ್ಧಾಂತ ಬೇರೆ ಬೇರೆ ನಮ್ಮ ಎಲ್ಲ ದಳದ ಕಾರ್ಯಕರ್ತರು ನಂಗೆ ಭಾಳ ಬೇಕಾದವ್ರಿ ರಾಮನಗರ ಜಿಲ್ಲೆಯಲ್ಲಿ ಇರೋರೆಲ್ಲ ರಾಮನಗರ ಇರ್ಬೋದು ಮಂಡ್ಯ ಇರ್ಬೋದು ಹಾಸನ ಇರ್ಬೋದು ಅವರೆಲ್ಲ ಪಾಪ ರಾಜಕೀಯವಾಗಿ ಒಂದು ಪಾರ್ಟಿಲಿ ಇದ್ದಾರೆ ಅಷ್ಟೇ ಹೌದು ಸಿದ್ಧಾಂತಲ್ಲಿ ಈಗ ಎಲ್ಲದಕ್ಕೂ ನನಗೆ ಒಳ್ಳೇದಾದ ಕೆಟ್ಟದಾದಕ್ಕೆ ನಾನು ಜೈಲಲ್ಲಿದ್ದಾಗ ಎಲ್ಲರೂ ಬರಲಿಲ್ವಂತೆ ಅವರೆಲ್ಲ ಈ ಕುಮಾರಸ್ವಾಮಿ ಜೆ ಡಿ ಎಸ್ಗೂ ಆಹ್ವಾನ ಮಾಡ್ತಾ ಇದ್ದೀನಿ ಬಿ ಜೆ ಪಿಯವ್ರಿಗೂ ಆಹ್ವಾನ ಮಾಡ್ತಾ ಇದ್ದೀನಿ ರೈತ ಸಂಘದವ್ರಿಗೂ ಆಹ್ವಾನ ಮಾಡ್ತಾ ಇದ್ದೀನಿ ಕಲಾವಿದರಿಗೂ ಮಾಡ್ತಾ ಇದ್ದೀನಿ ಬೇರೆ ಇದು ವೆಲ್ಫೇರ್ ಅಸೋಸಿಯೇಷನ್ಗೂ ಮಾಡ್ತಾ ಇದ್ದೀನಿ ಸಾಹಿತಿಗಳಿಗೂ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಆರ್ಟಿಸ್ಟ್ಗಳಿಗೆ ಮಾಡ್ತಾ ಇದ್ದೀನಿ ಆಟೋ ಡ್ರೈವರ್ ಅವ್ರಿಗೆ ಮಾಡ್ತಾ ಇದ್ದೀನಿ ಲಾರಿ ಓನರ್ಸ್ ಮಾಡ್ತಾ ಇದ್ದೀನಿ ಕಾರ್ಮಿಕರು ಮಾಡ್ತಾ ಇದ್ದೀನಿ ಗಾರ್ಮೆಂಟ್ರಿಗೆ ಮಾಡ್ತಾ ಇದ್ದೀನಿ ಎಲ್ಲ ರೈತರಿಗೆಲ್ಲ ಮಾಡ್ತಾ ಇದ್ದೀನಿ ಎಲ್ಲರಿಗೂ ನಿಮಗೂ ಮಾಧ್ಯಮಕ್ಕೂ ನಾನು ಮಾಡ್ತಾ ಇದ್ದೀನಿ ಸಿದ್ದರಾಮಯ್ಯನವರು ನನ್ನೆಲ್ಲ ಮಾಡಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಅವರ ಮಾತುಗಳಿಗೆ ಡಿ ಕೆ ಶಿವಕುಮಾರ್ ಬಹಳ ಸಾಫ್ಟ್ ಆಗಿ ಉತ್ತರಗಳನ್ನ ಕೊಡ್ತಾ ಇದ್ದಾರೆ. ಅಲ್ಲರಿ ಇಷ್ಟು ದಿನ ಜೊತೆಲಿದ್ಕೊಂಡು ಕುಮಾರಣ್ಣ ನನ್ನ ಜೊತೆ ಜೋಡಿ ಎತ್ತಿನ ಜೋಡಿ ನಾವಿಬ್ರು ಅಂತ ಹೇಳ್ಬಿಟ್ಟು ಈಗ ನಾನು ಇಲ್ಲ ಅಂತ ಹೇಳಿದ್ರೆ ಏನಂತಾರೆ ಜನ ನನಗೆ? ಅವ್ರು ಮಾತಾಡ್ತಿದಾರೆ ಎಲ್ಲಿ? ಅವ್ರ ದೊಡ್ಡವ್ರು ಸಾಮಾನ್ಯವಾಗಿ ಹಿಡ್ಕೊಂಡು ಹೊಡಿತಾರೆ ಚಿಕ್ಕವ್ರಿಗೆ, ಚಿಕ್ಕವ್ರು ದೊಡ್ಡವ್ರು ಹೊಡಿಕ್ ಆಗುದಿಲ್ಲ. ಈಗ ಬೆಲೂನ್ ಯಾಕೆ ಹಾಕಿದೀವಿ ಅಂದ್ರೆ ಬೆಂಗಳೂರು ಸಿಟಿಲಿ ಫ್ಲೆಕ್ಸ್ ಹಾಕ್ಲಿಕ್ಕೆ ನಮ್ಗೆ ಅವಕಾಶ ಇಲ್ಲ ಫ್ಲೆಕ್ಸು. ಸೊ ಮನೆಗಳ ಮೇಲೆ ಬೆಲೂನ್ ಕಟ್ಕೋ, ಫ್ಲೆಕ್ಸ್ ಹಾಕಿ ಯಾಕೆ ಗೌರವ ಅವಕಾಶ ಕೊಟ್ಟರೆ ನಾವು ಇಲ್ಲಿ ಹೆಂಗೆ ಹಾಕ್ತೀವಿ ಅಲ್ಲಿ ಹಂಗೆ ಮಾಡ್ತೀವಿ. ನಮಗೂ ಜನಕ್ಕೆ ಗೊತ್ತಾಗಬೇಕಲ್ಲ ಯಾಕೆ ಮಾಡ್ತಾಯಿದ್ದೀವಿ ಅಂತ. ನಮ್ಮ ಕುಮಾರಣ್ಣ ನಮ್ಮ ಮೇಲೆ ಪ್ರೀತಿಗೆ ಮಾತಾಡ್ತಾ ಇರ್ತಾರೆ, ಅವ್ರು ಮಾತಾಡ್ತಾ ಇರಲಿ, ನಾವು ಅವ್ರಿಗೇನು ಮಾತಾಡೋರಿಗೆ ಬೇಡ ಅಂತ ಹೇಳೋಕ್ಕಾಗೋದಿಲ್ಲ, ರೆಸ್ಟ್ರಿಕ್ಷನ್ನೂ ಮಾಡೋಕ್ಕಾಗೋದಿಲ್ಲ. ಸೊ ಬೆಲೂನ್ನ ಅಲ್ಲಿ ಸಿಟೀಲಿ ಹಾಕೋಕ್ಕೆ ಪರ್ಮಿಷನ್ ಇಲ್ಲದೆ ಇದ್ರಿಂದ ಫ್ಲೆಕ್ಸ್ಗಳು, ಅದಕ್ಕೆ ಬೆಲೂನ್ ಹಾಕಿದ್ದೀವಿ. ಆಮೇಲೆ ಆಕಾಶದಲ್ಲಿ ನಮ್ಮ ಪಕ್ಷನ ನೋಡಬೇಕು, ವಿಚಾರನ ಗೊತ್ತಾಗಬೇಕಲ್ಲ ಜನಕ್ಕೆ, ವಿಚಾರ ಏನಿದೆ ಅಂತ ಎಲ್ಲ ನೋಡಿದವರು ಬರೀ ಭೂಮಿ ಮೇಲೆ ಇರೋದಲ್ಲ ಆಕಾಶದಲ್ಲೂ. ಸಿದ್ದರಾಮಯ್ಯವರು ಮಾತಾಡಿದ್ದಾರೆ, ಅವರು ಎಲ್ಲ ರೂಟ್ ಮ್ಯಾಪ್ ಎಲ್ಲ ಕಂಪ್ಲೀಟ್ ರೆಡಿ ಮಾಡ್ಕೊಳ್ತಾ ಇದ್ದಾರೆ, ಅರ್ಥ ಆಯ್ತಾ? ಈಗ ಮೊನ್ನೆ ರೈತ ಸಂಘದವ್ರದ್ದು ನಡೀತು, ಅಲ್ಲಿ ನಮ್ಮ ಬಜರಂಗ್ ದಳದವರು ವಿಧಾನಸೌಧದಲ್ಲಿ ಇದ್ರ ಮುಂದೆಗಳೇ ನಡೆಸಿದ್ರು, ಎಲ್ಲಿ ಟೌನ್ ಹಾಲ್ ಮುಂದೆ, ಅಲ್ಲಿ ಶಿವಮೊಗ್ಗದಲ್ಲಿ ನಡೀತು. ಏನಾದ್ರು ಅರ್ಜಿ ಅಪ್ಲಿಕೇಶನ್ ಕೊಟ್ಟು ಇವರೆಲ್ಲ ಪರ್ಮಿಷನ್ ತೊಗೊಂಡಿದ್ದೀರಾ? ಏನಿಲ್ಲ, ಇದೆಲ್ಲ ಮೌಖಿಕವಾಗಿ ನಡೀತದೆ ಕೆಲವು ವಿಚಾರಗಳು. ನಾವೇನು ಕಾನೂನು ಏನು ಉಲ್ಲಂಘನೆ ಮಾಡ್ತೀವಿ ಅದು ಇತ್ತು, ಅವತ್ತವರೆಗೂ ಇತ್ತು, ಈಗೇನು ಇಲ್ಲ. ಈಗೇನಾದ್ರು ಇದೆ ಅಂತ ಏನೋ ಹೇಳ್ತಾ ಇದ್ದಾರೆ, ನನಗೆ ಏನೇಳಿ ನ್ಯಾಷನಲ್ ಹೈವೇ ಮಾಡೋದ್ರಿಂದ ಭಾಳ ಸೇಫ್, ಅವ್ರಿಗೆ ರೋಡೆಲ್ಲ ಅಗಲ ಇದೆ. ನಾವು ಎಷ್ಟು ಜನ ಒಂದು 10 ಜನ ನಡೀತೀವಿ, ನಾವೇನು ಸಾವಿರಾರು ಜನ ಏನು ನಡೆದಿಲ್ಲ, ಬರೋರು ಬರೋ ನಾವು ಬೇಡ ಅಂತ ಹೇಳೋಕ್ಕಾಗೋದಿಲ್ಲ. ಒಂದು 10-15 ಜನ ನಡೀಬಾರ್ದಾ? ಈ ಉರುಳು ಬಿಸಿಲಲ್ಲಿ 10 ಆಂಬ್ಯುಲೆನ್ಸು ಸಿದ್ಧ ಆಗಿದೆ, ಯಾರು ಬಿದ್ದೋಗ್ತಾರೆ ಅವ್ರಿಗೆಲ್ಲ ಡಾಕ್ಟ್ರುಗಳು ನೋಡ್ಕೊಳ್ತಾರೆ. ಮಧ್ಯದಲ್ಲಿ ಎಲ್ಲ ರಾಮನಗರದವರು ಬಿಡದಿವರೆಲ್ಲ ಎಲ್ಲ ಎಳ್ನೀರು, ಮಂಡ್ಯದವರೆಲ್ಲ ಎಳ್ನೀರು, ಮಳವಳ್ಳಿಯವರೆಲ್ಲ ಕಬ್ನಾಲು, ಕುಮಾರಣ್ಣ ಕಬ್ನಾಲು ಹೇಳ್ತಾ ಇದ್ದಾರೆ. ಅದಕ್ಕೆ ಕಬ್ನಾಲೇ ನಾವು ಇಲ್ಲ, ಕಬ್ನಾಲೇ ಕುಡಿಸ್ಬೇಕು ಜನಕ್ಕೆ ಅಂತ ಮಳವಳ್ಳಿಯವರು. ನರೇಂದ್ರ ಸ್ವಾಮಿ ಯಾರೂ ಇಲ್ಲ, ನಾನೇ ಮಾಡಬೇಕು ಅಂತ ನರೇಂದ್ರ ಸ್ವಾಮಿ. ಇವರು ಎಲ್ಲ ನಮ್ಮ ಮದ್ದೂರು ಚಲುವಾಯ ಸ್ವಾಮಿ ಎಲ್ಲ ಇಲ್ಲ, ನಾನೇ ಎಳ್ನೀರು ಕೊಡಿಸ್ತೀನಿ ಅಂತ. ಅವರು ಒಬ್ಬ ಸಿದ್ಧಾರೂಢ ಅಂತ ಒಬ್ಬ ಇದ್ದಾನೆ, ಅವೆಲ್ಲ ಸರಿ, ಅವರು ಎಳ್ನೀರು 20,000 ಎಳ್ನೀರು. ಇನ್ನು ಇವರು ರಾಮನಗರದವರು ಅವರು ಕಬ್ನಾಲು ಎಳ್ನೀರು ಕೊಟ್ಟವ್ರೆ, ಕಲಂಗ್ಲೇನು ಬೇರೆ ಲೋಡ್ಗಟ್ಟಲೆ ಕಲಂಗ್ಲೇನು ಬಂದವೆ. ಸೊ ಹಂಗೆ ತಂಪಿಗೆ ಏನೇನು ಬೇಕೋ, ಸೌತೆಕಾಯಿ ಕಿತ್ಲೇಣ್ಣು ಇವೆಲ್ಲ ಅವರು ಮಾಡಿದ. ಅವರು ಅಭಿಮಾನ ಪೂರ್ವಕವಾಗಿ ಅವ್ರ ಪಂಚಾಯತಿಯವರು ರೋಡಲ್ಲಿ ನೋಡಿ ನಮ್ಮ ಜನ ಒಂದು ಆತಿಥ್ಯಕ್ಕೆ ಹೆಸರಾದವರು ಆತಿಥ್ಯಕ್ಕೆ. ಈಗ ನೋಡಿ ನಾನು ಅವರ ತಟ್ಟೆ ಇಡ್ಲಿ ತಿನ್ನೋಕೆ ಹೋಗಿದ್ದೆ ಊಟಕ್ಕೆ, ಈಗ ನಾನು ಈಗ ರಾತ್ರಿ ಬಂದು ಇಲ್ಲಿ ನಮ್ಮ ಚುಂಚಿನಗಿರಿ ಮಠದಲ್ಲಿ ಇರ್ತೀನಿ, ನಮ್ಮದೇ ಮಠ ಅದು ಗೊತ್ತಲ್ಲ ನಿಮಗೆ. ಅದಾದಮೇಲೆ ರಾತ್ರಿ ನಾಳೆ ರಾತ್ರಿ ಬಾಣಂದೂರಲ್ಲಿ ಮಠದಲ್ಲಿ ಇರ್ತೀನಿ.